ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಮಾತಾಡಿದ ವಿವಾದಾತ್ಮಕ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ಅದನ್ನು ಸ್ವಾರ್ಥ ಬಳಸ್ಕೊಳ್ತಾ ಇದೆ, ಕೀಳೋದು. ಹೌದು, ನಾವು ತಪ್ಪು ಮಾಡಿದ್ರೆ ಅವ್ರು ಉಪಯೋಗಿಸ್ಕೊಳ್ಳಲ್ವಾ? ಯಾರೇ ಅದು ಪೊಲಿಟಿಕಲ್ ಪಾರ್ಟಿಗಳು, ನಾವು ಈ ಥರದ ಮಾತಾಡಿದಾಗ್ಲೂ ಸಹಜವಾಗಿ ಅವರು ಬೇರೆ ಪಕ್ಷದವರು ಅದನ್ನು ಟೀಕೆ ಮಾಡ್ತಕ್ಕಂಥದ್ದು, ಖಂಡಿಸ್ತಕ್ಕಂಥದ್ದು ಸಹಜವಾದಂಥದ್ದು. ಆ ರೀತಿ ಒಂದು ಇದೊಂದು ಸಾಮಾನ್ಯ ಹೇಳಿಕೆ ಅಲ್ಲ. ಇದೇನಾದರೂ ಕಾಂಗ್ರೆಸ್ನವ್ರು ಹೇಳಿದರೆ ಕುಮಾರಸ್ವಾಮಿಯವರು ಎಲ್ಲ ಬಿಟ್ಬಿಟ್ಟು ಅದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡು ಕೂತಿರೋರು. ಹಾಂ, ಎಷ್ಟು ಇಶ್ಯೂನಲ್ಲಿ ಕುಮಾರಸ್ವಾಮಿಯವರು ಈ ಥರದ್ದೆಲ್ಲ ಮಾತನಾಡಿದ್ದಾರೆ. ಸೊ ಇವತ್ತು ಅವರೇ ಈ 5 ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂದರೆ ಹಳ್ಳಿನಲ್ಲಿ ಅದ್ರೇನು ಅರ್ಥ? ದಾರಿ ತಪ್ಪಿದ್ದಾರೆ ಅಂದರೆ 10 ಹಲವಾರು ಯೋಚನೆಗಳು ಬಂದುಬಿಡುತ್ತೆ, ಅದರಲ್ಲಿ ಭಾಳ ಕೆಟ್ಟ ಪದಗಳೆಲ್ಲ ಮೈಂಡಿಗೆ ಬರುತ್ತೆ. ಇಂಥದ್ದನ್ನು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಅಕ್ಷಮ್ಯ ಅಪರಾಧ, ಇದು ಕ್ಷಮೆನೇ ಇಲ್ಲ, ಇದಕ್ಕೆ ಕ್ಷಮೆನೇ ಇಲ್ಲ. ವಿಷಾದ ಅಲ್ಲ, ಕ್ಷಮೆನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ವಿಷಾದ ಎಂಥದ್ದು. ಅವರು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಈ ಒಂದು ಮಾತಿಗೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತೀನಿ ಅಂದರೂ ಅದಕ್ಕೆ ಕ್ಷಮೆ ಇಲ್ಲ. ಓ, ಇನ್ನಾರಂತೆ ಹೇಳಿ ಅಂದರೆ, ಇವರು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿದ್ರು, ಮಹಿಳೆಯರ ಬಗ್ಗೆ ಅಂದರೆ ಇವ್ರಿಗಿಂತ ಅವರು ತಪ್ಪು ಅಂತ ಆಗುತ್ತೆ ನಮಗೆ. ಈಗ ನಾವು ಈ ಮಹಿಳೆಯರು ಇವ್ರ ವಿರುದ್ಧ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ತಪ್ಪೇ ಮಾಡಿಲ್ಲ ಅಂದರೆ ಅವರೇ ಹೇಳ್ತಾರೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ. ಸೊ ಕುಮಾರಸ್ವಾಮಿಯವರೇ ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅಶೋಕರು ಇದು ತಪ್ಪಾಗಿಲ್ಲ ಅಂದರೆ ಏನು ಅರ್ಥ? ಅಶೋಕರಿಗೆ ಒಂದು ಸ್ವಲ್ಪ ಯಾವ್ಯಾವ ಪೊಸಿಷನಲ್ಲಿ ಇದ್ದೀವಿ, ಏನು ಮಾತಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಜನರಿಗೆ ಮುಟ್ಬೋದು, ಜನರ ಆಘಾತಕ್ಕೆ ಒಳಗಾಗ್ಬೋದು, ಹೃದಯಕ್ಕೆ ಏಟಾಗ್ಬೋದು, ಭಾವನೆಗೆ ಏಟಾಗ್ಬೋದು ಅನ್ನೋದನ್ನ ಯೋಚನೆ ಮಾಡೋ ಸೌಜನ್ಯ ಇಲ್ಲ ಅಂತಂದ್ರೆ ನಾನೇನು ಮಾಡಲಿಕ್ಕಾಗತ್ತೆ? ದುರಾದೃಷ್ಟ ಅನ್ಬೇಕಾಗ. ಆಮೇಲೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ ಅಲ್ಲ ಅಂತ ಇನ್ನೇನಂತೆ? ದಯಮಾಡಿ ಇನ್ಯಾವ ನಾಯಕರು ಮಾಡ್ತಾರಂತ ಕೇಳಿ ಅವ್ರನ್ನ, ಏನು ಬಾಯಿಗೆ ಬರುತ್ತೋ ಅದನ್ನ ಮಾತಾಡ್ತಾರಪ್ಪ. ಇದೇನು ನನಗೂ ವಿಚಿತ್ರ ಇದು. ಯಾರು ತಂದಿದ್ದು ಈಗ? ಸರಿ, ತಪ್ಪು, ನಾವು ಹೋಗ್ತೀವಿ ಬರ್ತೀವಿ, ಅದನ್ನ 1/2 ಗಂಟೆ ನ್ಯೂಸ್ ಮಾಡಿದ್ವಾ? ನಾವು ಹೋಗಿದ್ದು, ನಮ್ಮ ಅಭ್ಯರ್ಥಿನೂ ಹೋಗಿದ್ದಾರೆ, ಆಶೀರ್ವಾದ ತಗೊಳಕ್ಕೆ ಮಠಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅದನ್ನ ಬಿಟ್ಟು ಹೆಚ್ಚು ಅದನ್ನ ಯಾಕೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು? ನಮ್ಗೇನು ಗೊತ್ತಿರಲಿಲ್ವಾ ನ್ಯೂಸ್ ಮಾಡೋದಕ್ಕೆ? ನಾವು ಅದನ್ನೆಲ್ಲ ರಿಲೀಸ್ ಮಾಡಿ ಟಿವಿಗೆ ಹಾಕ್ಸಿ ಅದೆಲ್ಲ ಏನೇನೋ ಮಾಡ್ಬೋದಾಯ್ತಲ್ಲ. ಅದನ್ನು ಮಾಡಿರೋದು ಅಪರಾಧ ಕುಮಾರಸ್ವಾಮಿ ಮತ್ತು ಅವರ ಲೀಡರ್ಶಿಪ್ಪಲ್ಲಿ ಮಾಡಿದ್ದಾರೆ. ಈ ಮಠದನ್ನು ರಾಜಕೀಯಕ್ಕೆ ಎಳೆಯುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ, ಅದಕ್ಕೆ ನಮ್ಮದೇನು ಅಪರಾಧ? ಅವರು ಅದಕ್ಕೆ ಧರ್ಮಪೀಠಕ್ಕೆ ಕ್ಷಮೆ ಕೇಳಬೇಕು ಅವರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.